ಅವನು ಯಾರು ಗೊತ್ತಾ ಹೆಂಗ್ ಹೊಡಿತಾನೆ ಅಂತ ಗೊತ್ತಾ ಇದನ್ನ ಕಣ್ಣು ಕುಡಿದು ಕಣ್ಸುತ್ತ ಲಿಪ್ಸ್ಟಿಕ್ ಹಚ್ಚಿಬಿಟ್ಟಿದ್ದಾನೆ ಏಯ್ ಏನ್ ಮೋತಿನ ಇದು ಇದೆಲ್ಲ ಬಿಸ್ನೆಸ್ ಆಗಲ್ಲ ನಾನು ಬಂದ್ರೆ ವ್ಯಾಪಾರ ಆಗಲ್ವಾ ನಿಮಗೆ ಈ ಬಟನ್ ಹಾಕೊಂಡೇ ಇರಬೇಕಾ ಅದಕ್ಕೆ ತಾನೆ ಕೊಟ್ಟಿದ್ದಾರೆ ಕೊಲ್ಲುವಾ ಕೊಲ್ಲುವಾ ಕಣ್ಣು ಎರಡು ಕಣ್ಣಮ್ಮ ಮುತ್ತಿಟ್ಟು ಮುದ್ದಿಸಿ ಸುಟ್ಟು ತಳ್ಳಮ್ಮ हलो 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 अरे माँ इली नेटवर्क प्रॉब्लम इदे अन्सुत्ते नानु ओंद एरडु निमिष होरगडे होगी माताड्बिट्टु बर्तीनि हाँ इवाग बंदे माँ जानकी ಹೇಗಿದ್ಯಾ ಬೇಬಿ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ನಾನು ಹುಷಾರಾಗಿದ್ದೀನಿ ಆಶ್ರಮದಲ್ಲಿದ್ದೀವಿ ಓ ಅತ್ತೆ ಹೇಗಿದ್ದಾರೆ ಇವಾಗ ಹೊಸ ಪ್ರಪಂಚಕ್ಕೆ ಬಂದಷ್ಟು ಖುಷಿಯಾಗಿದ್ದಾರೆ ಅವರ ಮುಖದಲ್ಲೇ ಗೊತ್ತಾಗ್ತಿದೆ ಕರಣ್ ಐ ಆಮ್ ವೆರಿ ಹ್ಯಾಪಿ ಅಷ್ಟೇ ಅಲ್ಲ ಕರಣ್ ಇಲ್ಲಿಗೆ ಬರೋದಕ್ಕೆ ಮುಂಚೆ ಈ ಊರಿನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಮಲ್ಲಿಗೆ ಕೊಟ್ರೆ ಒಪ್ಪಿಗೆ ಸಂಪಿಗೆ ಕೊಟ್ರೆ ಕೆಲಸ ಆಗಲ್ಲ ಅಂತ ಶಾಸ್ತ್ರ ಇತ್ತು ನಮಗೆ ಮಲ್ಲಿಗೆನೇ ಬಂತು ದೇವರೇ ಒಪ್ಪಿದನೇ ಕರಣ್ ಇದನ್ನ ಮಾ ಆರೋಗ್ಯ ಸರಿ ಹೋದ್ರೆ ಸಾಕು ಅವರ ಆರೋಗ್ಯ ಸರಿ ಹೋದ್ರೆ ನನ್ನ ನಿನ್ನ ಸಂಬಂಧ ಮುಗಿದೋಗುತ್ತೆ ನಿಮ್ಮಿ ನಿಮಗೆ ಇದು ಅರ್ಥನೇ ಆಗ್ತಿಲ್ಲ ಇನ್ನೊಂದೇನು ಗೊತ್ತಾ ಕರಣ್ ಇಲ್ಲಿನ ಗುರುಗಳು ತುಂಬಾ ಸೂಪರ್ ಮಾನ ನೋಡಿ ಚೆಕ್ ಮಾಡಿ ಇಂತ ಎಷ್ಟು ಜನನ ನಾನು ಗುಣ ಮಾಡಿದಿನಿ ಖಂಡಿತ ನಿಮ್ಮ ತಾಯಿ ಹುಷಾರಾಗ್ತಾರೆ ಅದು ನನ್ನ ಜವಾಬ್ದಾರಿ ಅಂತ ಹೇಳಿದ್ರು ಇದನ್ನ ಸೇಮ್ ಪ್ರೈವೇಟ್ ಡಾಕ್ಟರ್ ಕೂಡ ಹೇಳಿದ್ರು ಏನಾಯ್ತು ಯಾವ ಡಾಕ್ಟರ್ಸ್ ಕೂಡ ಇದನ್ನ ಹೇಳಿರಲಿಲ್ಲ ನೋಡೋಣ ಗ್ಯಾರಂಟಿ ಕೊಡಲ್ಲ ಮಾತ್ರೆ ತಗೊಳ್ಳಿ ನ್ಯೂರೋ ಸರ್ಜನ್ ಹೇಳ್ತೀವಿ ಅಂತಿದ್ರು ಅಷ್ಟೇ ನಿಮ್ಮಿ ಅದೇ ಸತ್ಯ ಇದು ಸುಳ್ಳು ಇವರು ಬರೆ ದುಡ್ಡಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದು ಇಲ್ಲಿ ತುಂಬಾ ಜನ ಇದ್ದಾರೆ ಬೇಬಿ ಸುಳ್ಳನ ನಂಬರ್ ತುಂಬಾ ಜನನೇ ಇರ್ತಾರೆ ಯಾಕ್ ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ ಮಾ ಗುಣ ಆಗೋದು ನಿಮಗೆ ಇಷ್ಟ ಇಲ್ವಾ ನಿಮ್ಮಿ ಅಮ್ಮ ಗುಣ ಆಗೋದು ನನಗೂ ಇಷ್ಟ ಬಟ್ ಗೊತ್ತು ಗುರಿ ಇಲ್ದಿರೋ ಊರು ಅಲ್ಲಿ ದುಡ್ಡು ಇದೆ ಅಂತ ಗೊತ್ತಾದ್ರೆ ಚೆನ್ನಾಗಿ ಕ್ರೀಮ್ ಹಚ್ತಾರೆ ಅಷ್ಟೇ ಆಮೇಲೆ ಇಲ್ಲ ಬೇಬಿ ಇಲ್ಲೇನ್ ದುಡ್ಡು ಕೇಳಲ್ಲ ಪಕ್ಕಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅತ್ತೆ ಆರೋಗ್ಯದಲ್ಲಿ ಏನು ಚೇಂಜಸ್ ಆಗಿಲ್ವಾ ಹಾಗೇನಿಲ್ಲ ಬೇಬಿ ಅವರ ಮುಖದಲ್ಲಿ ನಗುನೇ ನೋಡಿರಲಿಲ್ಲ ಇವಾಗ ಆ ನಗು ಇದೆ ಬೇಗ ಚೇತರಿಸ್ಕೊತಾರೆ ಅವರು ಚೇತರಿಸ್ಕೊಂಡ್ರೆ ನಾನು ಚಟ್ಟ ಹತ್ತೋದು ಗ್ಯಾರಂಟಿ ಇದು ಯಾಕೆ ಇವಳು ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಅಮ್ಮ ಅಂತೆ ಅಮ್ಮ ಏನ್ ಯಾರು ನೋಡದೇ ಇರೋ ಅಮ್ಮನ ನಾನೇನು ಬಿಟ್ಟು ಬಂದಿಲ್ವ ಅಪ್ಪ ಅಮ್ಮನ ಇವಳೇನೋ ಆಕಾಶದಿಂದ ಉದುರಿದ್ದಾಳ ಕರಣ್
ನಿನಗೆ ಬೇಜಾರಾ ನಾನ್ ಮಾನ ಇಲ್ಲಿ ಕರ್ಕೊಂಡು ಬಂದಿದ್ದು? ಹೌದು. ಅತ್ತೆನಲ್ಲಿ ಕರ್ಕೊಂಡು ಹೋಗಿದ್ಯಲ್ವಾ, ನಾನು ಇದ್ದಿದ್ರೆ ನಿನ್ಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅದಕ್ಕೆ. ಹೌದು ಕರಣ್, ನೀನ್ ಇರ್ಬೇಕಾಗಿತ್ತು ಅನ್ನೋ ಆಸೆ ನನಗೂ ಇದೆ, ಬಟ್ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಅಂತ ಒಂದು ಬೆಟಾಲಿಯನ್ ಗ್ರೂಪೇ ಇದೆ. ಅಬ್ಬ ಎಷ್ಟು ಒಳ್ಳೆ ಜನ ಗೊತ್ತಾ, ಜೊತೆಗೆ ನಮ್ ಕಲೆಕ್ಟರ್ ಅಮ್ಮ ಎಲ್ಲ ಇದನ್ನ ಒಂದು ಟಾಸ್ಕ್ ಅನ್ಕೊಂಡು ಸಹಾಯ ಮಾಡ್ತಾ ಇದಾರೆ. ಮಾಡಿ, ಅದ್ ಏನ್ ಹೋರಾಟ ಮಾಡ್ತಿರೋ ಮಾಡಿ, ಅದನ್ನ ಹೇಗ್ ಮುಗಿಸ್ಬೇಕು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಗುರುಗಳು ಕೂಡ ಹೇಳಿದ್ದಾರೆ ಕರಣ್, ನಿಮ್ ಮಾನ ಹುಷಾರ್ ಮಾಡಿ ಕಳ್ಸೋದು ನನ್ ಜವಾಬ್ದಾರಿ ಅಂತ. ಆಲ್ ದ ಬೆಸ್ಟ್ ಅಂತ ಹೇಳು. ಅತ್ತೆ ಆರಾಮಾದ್ರೆ ನಮ್ಗೆ ಅಲ್ವಾ ಸಂತೋಷ? ಎಸ್. ಸರಿ, ನನ್ಗೆ ಇವಾಗ ತುಂಬಾ ಕೆಲಸ ಇದೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಟ್ ನಾನು ಮಾ ಹುಷಾರಾದ್ಮೇಲೆ ಕಾಲ್ ಮಾಡ್ತೀನಿ. ನೀನೇ ಬಂದು ಪಿಕ್ ಮಾಡ್ಬೇಕು ನಮ್ಮನ್ನ. ಹಲೋ. ಹಾ ಬರ್ತೀನಿ. ಲವ್ ಯು ಬೇಬಿ, ಬಾಯ್. ಮೀ ಟು, ಬಾಯ್. ಮೇಡಮ್ ಎಲ್ಲಿದ್ದಾರಂತೆ ಸರ್? ಮಾಧೋಪುರ ಅಂತ ಯಾವುದೋ ಹಳ್ಳಿಲಿ ಇದ್ದಾರೆ. ಓ, ತುಂಬಾ ಒಳ್ಳೆ ಜಾಗ ಸರ್. ಅಲ್ಲಿ ಗುರುಗಳು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮ್ಮ ಕಡೆಯವರು ಒಬ್ರು ಅಡ್ಮಿಟ್ ಆಗಿದ್ರು ಸರ್, ಅವರು ವಾಸಿಯಾಗಿ ಬಂದ್ರು ಸರ್. ನಮ್ಮ ಅತ್ತೆ ವಾಸಿಯಾಗ್ಬಿಟ್ರೆ ನನ್ನ ಕತೆ ಅಷ್ಟೇ ಆಮೇಲೆ. ಇಲ್ಲ, ಅದನ್ನ ಹೇಗಾದ್ರೂ ಮಾಡಿ ನಾನು ತಡಿಲೇಬೇಕು. ಯಾಕೆ ಸರ್ ಡೆಲ್ ಆಗೋದ್ರಿ? ಹಾ ಇಲ್ಲ, ಏನೂ ಇಲ್ಲ. ಅವ್ರನ್ನ ನೋಡ್ಕೊಳ್ಳೋಕೆ ಅಲ್ಲಿ ತುಂಬಾ ಜನ ಇದ್ದಾರೆ. ನಂಗೆ ತೋರಿಸಿ ಪ್ರೊಜೆಕ್ಟ್ ಫೈಲ್ನ, ಅದೇನು ಅಂತ. ಇಲ್ಲಿ ಪಾಪ ಇವ್ರ ಮಗಳು ಎಲ್ಲೋಗೋರು ಏನೋ. ಭಾರತಿ, ನಿನಗ್ ಗೊತ್ತಾ ಇವ್ರ ಮಗಳು ಎಲ್ಲೋಗೋರು ಅಂತ? ಗೊತ್ತಿಲ್ಲ ಅತ್ತೆ. ಅವರು ಬಂದ್ಬಿಟ್ಟಿದ್ರೆ ನಾನು ಗುರುಗಳ ಹತ್ರ ಹೋಗಿ ಗುರುಗಳು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬಂದ್ಬಿಡ್ತಿದ್ದೆ. ಅಣ್ಣ, ಒಂದು ಕೆಲಸ ಮಾಡಿ, ನೀವು ಹೋಗಿ, ಇವ್ರ ಜೊತೆ ನಾನು ಇರ್ತೀನಿ. ಸರಿ ಅಮ್ಮ, ಆಯ್ತು. ಏನಾಯ್ತು? ಏನೂ ಇಲ್ಲಮ್ಮ, ಸ್ವಲ್ಪ ವಾಂತಿ ಮಾಡಿಕೊಂಡ್ರು ಅಷ್ಟೇ. ಓ, ಆ ಕಷಾಯ ಮಾಗೆ ಆಗಿಲ್ಲ ಅನ್ಸುತ್ತೆ. ನಿಮ್ ತಾಯಿಗಷ್ಟೇ ಅಲ್ಲ, ಇಲ್ಲಿಗೆ ಬರೋ ಎಲ್ಲ ಹೊಸಬರಿಗೂ ಹೀಗೆ ಆಗುತ್ತೆ. ಹೋಗ್ತಾ ಹೋಗ್ತಾ ಸರಿ ಹೋಗತ್ತೆ, ಯೋಚನೆ ಮಾಡ್ಬೇಡ. ನಾನು 2 ನಿಮಿಷ ನನ್ನ ಗಂಡನ ಜೊತೆ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಹೀಗಾಗೋಗಿದೆ. ಎನಿವೇ, ರೈಟ್ ಟೈಮಿಗೆ ಬಂದು ನೀವ್ ಹೆಲ್ಪ್ ಮಾಡಿದ್ದೀರಾ, ತಗೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ, ತಗೊಳ್ಳಿ ಅಮ್ಮ. ಮೇಡಮ್, ಇವ್ರು ಇಲ್ಲಿ ಕೆಲಸ ಮಾಡೋ ಆಯ ಅಲ್ಲ, ಬಲರಾಮ್ ಅಂಕಲ್ ಹೇಳಿದ್ರಲ್ಲ ಹರಿಮಾವ ಅಂತ, ಅವ್ರು ಇವ್ರೆ. ಇದ ಅವ್ರ ತಂಗಿ ಜಾನಕಿ ಅಂತ, ನಿಮ್ಮನ್ ನೋಡಕ್ಕೆ ಬಂದ್ರು. ಅಯ್ಯಯ್ಯೋ, ಐ ಆಮ್ ರಿಯಲಿ ಸಾರಿ, ನಾನು ತಪ್ಪು ತಿಳ್ಕೊಂಡೆ. ತಪ್ಪು ಮಾಡಿದ್ ನೀನಲ್ಲಮ್ಮ, ಈ ಹಣ, ಈ ಹಣ ಯಾರ ದಾರಿ ಬೇಕಾದ್ರೂ ತಪ್ಪಿಸತ್ತೆ. ಅಯ್ಯೋ, ಇಷ್ಟೆಲ್ಲ ದೊಡ್ಡ ಮಾತಾಡ್ಬೇಡಿ,
ನೀವ್ ಯಾರು ಅಂತ ಗೊತ್ತಾಗದೆ ನಿಮ್ಗೆ ಹಣ ಕೊಡೋದಕ್ಕೆ ಬಂದೆ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲಮ್ಮ, ಗೊತ್ತಿಲ್ದನೆ ಆಗಿರೋದಲ್ವಾ, ತೊಂದರೆ ಇಲ್ಲ ಬಿಡು. ಆದ್ರೂ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಅಯ್ಯೋ, ನೀವ್ಯಾಕೆ ಪದೇ ಪದೇ ಕ್ಷಮೆ ಕೇಳ್ತೀರಾ? ನೀವ್ ಈ ಊರಿಗೆ ಬಂದಿದ್ದೀರಾ ಅಂದ್ಮ್ಯಾಕೆ ನೀವು ನಮ್ಮ ಮನೆಯವ್ರ ಇದ್ದಂಗೆನೆಯ? ನೀವು ನಮ್ಮನ್ ನಂಬ್ಕೊಂಡ್ತಾನೇ ಬಂದಿರೋದು. ನೀವು ಹೋಗ ಗಂಟ ಆ ನಂಬಿಕೆ ನಂಗೆ ಉಳಿಸ್ಕೊತೀವಿ, ಆ ರೀತಿ ನೋಡ್ಕೊತೀವಿ. ಸರಿ ಅಮ್ಮ. ಇದು ಹೊಸ್ತಲ್ವಾ ಮೇಡಮ್, ಈ ರೀತಿ ಆಗೋದು ಸಹಜ. ಇನ್ನೊಂದೆರಡು ಸರಿ ಕುಡಿದ್ರೆ ದೇಹಕ್ಕೆ ಶಕ್ತಿನೂ ಬರುತ್ತೆ, ಅಭ್ಯಾಸನೂ ಆಗುತ್ತೆ. ಮತ್ತೆ ಕಷಾಯ ಕುಡಿಬೇಕಾ? ಹೆದರ್ಕೊಳ್ಳೋಂಥದ್ದೇನಿಲ್ಲಮ್ಮ, ಇದು ಗಿಡಮೂಲಿಕೆಗಳಿಂದ ಮಾಡಿರೋ ಔಷಧಿ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ. ಸರಿ ಅಂಕಲ್. ಸರಿ ಬನ್ನಿ, ನಾನೇ ನಿಮ್ ರೂಮ್ ತೋರಿಸ್ತೀನಿ. ಸರಿ ಭಾರತಿ, ಇವ್ರ ಜೊತೆ ಹೋಗಮ್ಮ. ಸರಿ ಮಾವ, ಬನ್ನಿ. ಬೋ ಒಳ್ಳೆ ಮನ್ಸರು, ಪಾಪ ಇಂಥವ್ರಿಗೆ ಹಿಂಗ ಆಗ್ಬಾರ್ದಾಗಿತ್ತು. ನಾವ್ ಈಗ ತಾನೇ ಬಂದಿದ್ದೀವಿ, ಇಷ್ಟು ಬೇಗ ಅಪ್ಪ ಅಮ್ಮನೂ ಬರ್ಬೇಕಾಗಿತ್ತ? ಭಾರತಿ ಬೇರೆ ಎಲ್ಲಿದ್ದಾಳೋ ಗೊತ್ತಾಗ್ತಿಲ್ಲ. ನಾನು ಮೊದಲು ಎಲ್ಲಾದರೂ ಮರೆ ಹಾಕಿ ನಮ್ರತಕ್ಕಂಗೆ ಫೋನ್ ಮಾಡಿ ರೂಮ್ ನಂಬರ್ ಕೇಳ್ಕೋಬೇಕು. ಅಷ್ಟರಲ್ಲಿ ಯಾರಾದರೂ ನನ್ನ ನೋಡಿದ್ರೆ ಮುಗೀತು ನನ್ನ ಕಥೆ. ಏ ಸುಂದರಿ, ಏನೇ ಇಲ್ಲಿ? ನೀ ಇಲ್ಲಿ? ಓ, ನಿನ್ ಗಂಡನ್ ಕರ್ಕೊಂಬಂದಿದೀಯ? ನೀನು ನಿಮ್ ಅಮ್ಮನಾಗೇನೆ ಗಂಡನ್ ತಾವ ಜಗಳ ಆಡ್ಕೊಂಡು ನಿನ್ ಗಂಡನ್ ನಡಾಗಿಡ ಮುರ್ದಾಕ್ಬಿಟ್ಟಿದೀಯೇನೆ ಅಜ್ಜಿ? ಏ ಅಯ್ಯೋ, ಕಂಡಿದೀನಿ ಹೇಳೆ. ಆ ಮಲ್ಲಿಕನ್ ಮಗಳು ಅವಳಾಗೆ ತಾನೆ ಇರೋದು. ಅದಿರ್ಲಿ, ನೀ ಬೆಂಗಳೂರಿಂದ ಯಾವಾಗ ಬಂದೆ? ಜೋರಾಗಿ ಕಾರ್ಗಿರೆಲ್ಲ ಇಟ್ಕೊಂಡಿದೀಯ? ಅಜ್ಜಿ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಯಾವ ಗಂಡ, ಯಾವ ಬೆಂಗಳೂರು? ಲೇ ಸುಂದ್ರಿ, ನೀನು ಬೆಂಗಳೂರಿನಲ್ಲಿ ಇಲ್ವೋ ಅಥವಾ ಗಂಡನ ಜೊತೆ ಇಲ್ವೋ? ಈ ಗಂಡ, ಈ ಬೆಂಗಳೂರು, ಇದನ್ನೆಲ್ಲ ಬಿಡು ಅಜ್ಜಿ. ಈ ಸುಂದ್ರಿ ಅಂದ್ರೆ ಯಾರು ಅಂತ ಹೇಳು. ಹಾ, ಯಾರು ಸುಂದ್ರಿ ಅಂದ್ರೆ? ಏ, ಏನ್ ಮಾತಾಡ್ತಾ ಇದೀಯಾ, ನೀ ಸುಂದ್ರಿ ಅಲ್ವಾ? ನಾನ್ ಸುಂದ್ರಿನಾ? ಅಜ್ಜಿ, ನೀವು ಕಣ್ಣು ಆಪರೇಷನ್ ಮಾಡಿಸ್ಕೊಳಕ್ ಬಂದಿದ್ರೆ ಮೊದ್ಲು ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳಿ. ಯಾಕೆ ಸುಮ್ನೆ ಹೀಗೆಲ್ಲ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ? ನನ್ ಟೆನ್ಷನ್ ನನಗೆ. ಯಾಕೆ ಟೆನ್ಷನ್ ಮಾಡ್ಕೋತೀಯ? ಆ ಮಲ್ಲಿಕಾ ಏನಾದ್ರು ಬೈದ್ಲೆ? ಯಾವ ಮಲ್ಲಿಕಾ? ಏ, ಇದೇನೆ ನಿಮ್ಮಮ್ಮನ ಹೀಗೆ ಕೇಳ್ತೀಯ? ನೋಡಿ ಅಜ್ಜಿ, ನೀವ್ ಯಾರನ್ನ ನೋಡಿ ಯಾರು ಅನ್ಕೋತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ. ಏ, ಎಲ್ಲ ಹೋಗ್ತಿದೀಯೇ, ನಿಂತ್ಕ. ಅಯ್ಯೋ ಅಜ್ಜಿ, ಕೈ ಬಿಡಿ. ನೋಡಿ, ನನ್ನನ್ನ ಸುಂದ್ರಿ ಸುಂದ್ರಿ ಅಂತ ಕರೀತಾ ಇದ್ರೆ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಪೊಲೀಸಾ? ಹಾ, ಹಾಗೆ ಕಳ್ಳನ್ಗೂ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಹೋಗಿ ಸುಮ್ನೆ. ನನ್ ಕಣ್ಣು ನನ್ಗೆ ಸುಳ್ಳೇಳಲ್ಲ, ಇವಳು ಯಾಕೆ ಇಷ್ಟ ಗಾಬರಿಯಾಗಿ ಓಡೋದ್ಲು? ಇರ್ಲಿ, ಹೇಗೋ ಹಬ್ಬಕ್ ಬಂದೋಳು, ಊಟಕ್ ಬರ್ದೇ ಇರ್ತಾಳ, ಸಿಕ್ಕೇ ಸಿಗ್ತಾಳೆ. ಮಾ, ನೀವೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಸುಂದ್ರಿ, ಯಾಕೊಬ್ಳೆ ತರ್ತಿದ್ಯಾ? ಡ್ರೈವರ್ ಇರ್ಲಿಲ್ವಾ? ಅಯ್ಯೋ ಅಕ್ಕ,
ಇರೋ ಎರಡು ಬ್ಯಾಗಿಗೆ ಅವರೆಲ್ಲ ಯಾಕೆ? ಅದಕ್ಕೆ ನಾನೇ ತಂದೆ. ನಂಗೆ ಹೇಳಿದಿದ್ರೆ ನಾನೇ ಬರ್ತಿದ್ದೆ. ಮತ್ತಮ್ಮನ ಜೊತೆ ಯಾರಕ್ಕ ಇರ್ತಾರೆ? ಒಬ್ಬರನ್ನೇ ಹಾಗೆ ಬಿಟ್ಟು ಬರೋದಕ್ಕಾಗಲ್ವಲ್ಲ. ಹೌದು ಸುಂದ್ರಿ, ಒಂದ್ ನಿಮಿಷನೂ ಇವ್ರನ್ನ ಬಿಟ್ಟು ಹೋದ್ರೆ ಏನ್ ಅನಾಹುತ ಆಗತ್ತೆ ಅಂತ ಇವಾಗಷ್ಟೇ ಗೊತ್ತಾಯ್ತು ನಂಗೆ. ಯಾಕಕ್ಕ, ಏನಾಯ್ತು? ನಮ್ಮ ಯಜಮಾನ್ರು ಫೋನ್ ಬಂತಂತ ನಾನು ಆಚೆ ಹೋಗಿ ಬಂದೆ ಎರಡು ನಿಮಿಷಕ್ಕೆ. ಅಷ್ಟರಲ್ಲಿ ಅವರು ವಾಂತಿ ಮಾಡಿಬಿಟ್ಟಿದ್ರು. ಹೌದಾ? ಹ್ಞೂ, ಪಾಪ ಹರಿ ಅಂಕಲ್ ತಂಗಿ ಬಂತ ಅದನ್ನ ಕ್ಲೀನ್ ಮಾಡಿದ್ರು. ಯಾರು? ಜಾನಕಿ ಅತ್ತೆನಾ? ಹ್ಞೂ, ಪಾಪ ಅವ್ರಿಗೆ ಹಣ ಬೇರೆ ಕೊಡಕ್ ಹೋದೆ ನಾನು. ಅದ್ ಸರಿ, ಅವ್ರ ಜಾನಕಿ ಅತ್ತೆ ಅಂತ ನಿನ್ಗೆ ಹೇಗ್ ಗೊತ್ತು? ಅವ್ರ ಹೆಸರು ಹೇಗ್ ಗೊತ್ತು ನಿಂಗೆ? ಅತ್ತೆ ಅಂತ ಬೇರೆ ಕರಿತಿದ್ಯಾ? ಅದು ಅಕ್ಕ ಭಾರತಿ ಅನ್ನೋರು ಇದಾರಲ್ಲ, ಅವರು ಅವ್ರನ್ನ ಅತ್ತೆ ಅಂತ ಕರಿತಾ ಇದ್ರು. ಅಮ್ಮನ್ ಬೇರೆ ಹೀಗಾಯ್ತು ಅಂತ ಹೇಳಿದ್ರಲ್ಲ, ಆ ಗಾಬರಿಗೆ ಅವ್ರನ್ನ ಜಾನಕಿ ಅತ್ತೆ ಅಂತ ಕರೆದ್ಬಿಟ್ಟೆ. ಸರಿ ಸರಿ, ಎಲ್ಲದಕ್ಕೂ ಗಾಬರಿ ಆಗ್ತೀಯ ನೀನು. ಒಮ್ಮೊಮ್ಮೆ ಇವ್ರ ಮಗಳು ನಾನಾ ನೀನಾ ಅಂತ ಗೊತ್ತಾಗಲ್ಲ ನನ್ಗೆ. ಅದ್ ಸರಿ ಅಕ್ಕ, ಇವಾಗ ಅಮ್ಮ ಹೇಗಿದಾರಂತೆ? ಇವಾಗ ಪರವಾಗಿಲ್ಲ. ಆಶ್ರಮದ ಸ್ಟಾಫ್ನ ಕೇಳ್ದೆ ನಾನು ಯಾಕೆ ಹೀಗಾಯ್ತು ಅಂತ. ಅದು ಕಷಾಯ ತುಂಬಾ ಕಹಿ ಇರುತ್ತೆ, ಒಮ್ಮೊಮ್ಮೆ ಹೀಗಾಗತ್ತೆ ಅಂತ ಹೇಳಿದ್ರು. ಎಲ್ಲ ಸರಿ ಆಗತ್ತೆ. ಇದಳ ಕಷಾಯ ಇದೆ ಮತ್ತೇನಾ? ಇದನ್ನ ಊಟಕ್ ಮುಂಚೆ ಕೊಡಿ, ಊಟ ಆದ್ಮೇಲೆ ಹೇಳ್ತೀನಿ. ಸರಿ. ಇವ್ರಿಗೆ ಊಟ ಇಲ್ಲೇ ಕೊಡ್ತೀವಿ, ನೀವು ಹೊರಗಡೆ ಕ್ಯಾಂಟೀನ್ ಇದೆ ಅಲ್ಲಿ ಊಟ ಮಾಡ್ಕೊಳ್ಳಿ. ಸರಿ ಮೇಡಮ್. ಬೆಳಿಗ್ಗೆ 7:00 ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಇವ್ರನ್ನ ಬೇಗ ಎದ್ ರೆಡಿ ಮಾಡಿ. ಸರಿ ಮೇಡಮ್, ನಾನು ಅದನ್ನ ನೋಡ್ಕೋತೀನಿ. ಸರಿ. ಸುಂದ್ರಿ, ಲೇಟ್ ಆಯ್ತು, ಇವಾಗ ಬೇಗ ಊಟ ಮಾಡ್ಕೊಂಡು ಮಲ್ಗಣ, ನಾಳೆ ಬೇಗ ಹೇಳ್ಬೇಕು. ಅಕ್ಕ, ಆ ಜವಾಬ್ದಾರಿ ನಂದು. ನಿಮಗ್ ಬೇಗ ಎದ್ದ ಅಭ್ಯಾಸ ಇಲ್ವಲ್ಲ, ನಾನು ಅದನ್ನ ನೋಡ್ಕೋತೀನಿ ಬಿಡಿ. ಅದಕ್ಕೆ ಸುಂದ್ರಿ ನೀನ್ ಇರ್ಬೇಕು ಅನ್ನೋದು, ನನ್ಕಿಂತ ಚೆನ್ನಾಗಿ ನೀನೇ ಮಾನ ನೋಡ್ಕೋತೀಯ. ಅಕ್ಕ, ಅದ್ ನನ್ ಕರ್ತವ್ಯ ಅಲ್ವಾ? ಸರಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅಮ್ಮನ್ಗೆ ಊಟ ಬರತ್ತೆ, ಅಷ್ಟರಲ್ಲಿ ಈ ಕಷಾಯ ಅವ್ರಿಗೆ ಕುಡಿಸ್ಬಿಡ್ತೀನಿ, ಕೊಡಿ. ಬೇಡ ಸುಂದ್ರಿ, ನಾನೇ ಕುಡಿಸ್ತೀನಿ, ಎಲ್ಲ ಕೆಲಸ ನೀನೇ ಮಾಡ್ಬೇಕಂತಿದ್ಯಾ? ಸರಿ ಮಾ, ತಗೊಳ್ಳಿ ಕಷಾಯ ಕುಡೀರಿ. ಯಾಕ್ ಬೇಡ ಮಾ? ಅಮ್ಮ, ನೀವು ಬೇಗ ಬೇಗ ಈ ಕಷಾಯ ಕುಡಿದು ಹುಷಾರಾದ್ರೆ ನಾವು ಬೇಗ ಬೇಗ ಇಲ್ಲಿಂದ ಹೊರಟು ಬಿಡ್ಬಹುದು. ಹಠ ಮಾಡ್ಬೇಡಿ ಅಮ್ಮ, ಒಂದೆರಡು ಸಲ ಕಷ್ಟ ಆಗ್ಬಹುದು, ಆಮೇಲೆ ಅಭ್ಯಾಸ ಆಗೋಗುತ್ತೆ. ನೀವು ಹುಷಾರಾಗ್ಬೇಕು, ತಗೊಳ್ಳಿ. ಹೌದು, ನಾನ್ ಬೇಗ ಗುಣ ಆಗ್ಬೇಕು, ಅದಕ್ಕೆ ಅಂತ ಎಷ್ಟು ಕಷ್ಟ ಬೇಕಾದ್ರೂ ಅನುಭವಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ರಮ್ಮ? ಭಾರತಿ, ಎಲ್ ಬಚ್ಚಿಟ್ಟಿದ್ಯಾ ಅವಳನ್ನ? ಏನತ್ತೆ ನೀವು, ಅವಳನ್ನ ಬಚ್ಚಿಡೋದಕ್ಕೆ ಅವಳೇನ್ ಬಟಾಣಿನ? ಎಲ್ ತಪ್ಪಿಸ್ಕೊಂಡಿದ್ದಾಳೋ ಏನು? ತಪ್ಪಿಸ್ಕೊಳಕ್ ಅವಳೇನ್ ಪುಟಾಣಿನ? ಎಲ್ರು ನನ್ಗೆ ಕೌಂಟರ್ ಕೊಡೋ ಹಾಗಾದ್ರಿ. ಇವಳು ಎಲ್ ಹೋದ್ಲು? ಅಪ್ಪ ಅಮ್ಮನ್ನ ನೋಡಿ ಹೆದ್ರುಕೊಂಡು ಬೆಂಗ್ಳೂರ್ಗ್ ಹೋದ್ಲ ಹೇಗೆ? ಹಾಗೆಲ್ಲ ಮಾಡೋಳಲ್ಲ ಅವಳು, ಇಲ್ಲೇ ಎಲ್ಲೋ ಇರ್ತಾಳೆ, ನಮಗ್ ಕಾಣಿಸ್ತಾ ಇಲ್ಲ ಅಷ್ಟೆ. ಎಲ್ ಹೋದ್ಲಿ ಇವಳು? ಏನ್ ತಾಪತ್ರೆ ಮಾಡ್ಕೊಂಡಿದ್ದಾಳೋ ಏನೋ. ದೇವ್ರೆ ಅತ್ತೆ. ಹಾ ಪುಟ್ಟಿ, ನೀನ್ ಹುಷಾರಾಗಿದ್ಯಲ್ವಾ? ಮಲ್ಲಿಕಾ ಕಂಡು ಕಾಣಿಸ್ಕೊಳ್ಳಿಲ್ಲ ತಾನೆ? ಇಲ್ಲ ಅತ್ತೆ, ನಾನು ಆರಾಮಾಗೇ ಇದ್ದೀನಿ. ನೀವು ಭಾರತಿ ನನಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ದೀರಾ, ಸದ್ಯಕ್ಕಂತೂ ಯಾವ ತೊಂದರೆನೂ ಇಲ್ಲ. ಒಳ್ಳೇದು. ಈ ನೀನ್ ಆಟ ಎಲ್ಲ ಇಲ್ಲಿಗೆ ಮುಗಿಯತ್ತಾ ಇಲ್ಲ ಕಂಟಿನ್ಯೂ ಆಗತ್ತಾ? ಎಲ್ಲ ಆದಷ್ಟು ಬೇಗ ಸರಿ ಹೋಗತ್ತೆ ಅತ್ತೆ. ಅತ್ತೆ, ನಮ್ರತ ಅಕ್ಕನ ಪರವಾಗಿ ನಾನ್ ನಿಮಗ್ ಸಾರಿ ಕೇಳ್ತೀನಿ. ಸಾರಿನಾ? ಯಾಕಮ್ಮ? ಅವ್ರು ತಪ್ಪು ತಿಳ್ಕೊಂಡು ನಿಮಗ್ ಹಣ ಕೊಡಕ್ ಬಂದ್ರಂತೆ.
ಅಯ್ಯೋ ಅದೊಂದು ಪೆದ್ದ ಮಗು, ನನ್ಗೇನು ಬೇಜಾರಾಗಿಲ್ಲ. ಆದ್ರೂ ಅವಳು ಯಾಕೆ ಎಲ್ಲರ ಹತ್ರ ಹೇಳ್ಕೊಂಡು ನೊಂದ್ಕೋತಾ ಇದ್ದಾಳೆ? ಇಲ್ಲಿ ನಮಗೆ ಬೇರೆದೇ ಟೆನ್ಷನ್ ಇದೆ. ನಿಮ್ಮ ಅಪ್ಪ ಅಮ್ಮ ಗುರುಗಳನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನಿನ್ನನ್ನು ಬಚ್ಚಿಡ್ಬೇಕು ನಾವು. ಗುರುಗಳೇ, ಊರ್ಮಿಳ ಅವರು ಇಲ್ಲಿ ಗುಣ ಆಗ್ತಾರೆ ಅಂತ ನೀವು ಹೇಳಿದ್ಮೇಲೆ ನನ್ನ ಮನಸ್ಸು ತುಂಬಾ ಸಂತೋಷ ಆಯ್ತು. ಖಂಡಿತ ಒಳ್ಳೇದಾಗುತ್ತೆ ಹರಿ. ನಾನು ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಸರಿ ಮಾಡೋದು ನನ್ನ ಕರ್ತವ್ಯ. ಹೌದು ಗುರುಗಳೇ, ನಿಮ್ಮಂಥವರಿಂದ ಎಷ್ಟೋ ಜನಗಳಿಗೆ ಒಳ್ಳೇದಾಗ್ತಿದೆ. ಊರ್ಮಿಳ ಅವ್ರಿಗೆ ಹುಷಾರಿಲ್ಲ ಅಂತ ಬಲರಾಮ ಹೇಳಿದ ತಕ್ಷಣ ನೆನಪಾಗಿದ್ದೆ ನೀವು ನನಗೆ. ಎಲ್ಲ ಭಗವಂತನ ಇಚ್ಛೆ, ಒಳ್ಳೇದಾಗುತ್ತೆ. ಹರಿ ಓಂ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಹೆತ್ತ ತಾಯಿಗೆ ಮುಖ ತೋರಿಸ್ದೆ ಓಡಾಡೋ ಹಾಗಾಯ್ತಲ್ಲ ನನ್ನ ಸ್ಥಿತಿ. ಪುಟ್ಟ, ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ ನೋಡು. ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೋರಾಡ್ತಾ ಇದ್ಯಾ, ನಿಂಗೂ ಒಳ್ಳೇದಾಗತ್ತೆ. ಯೋಚನೆ ಮಾಡಬೇಡ.